ಲಗೇಜ್ ಇಷ್ಟೇನಾ? ನೀವು ಒಬ್ಬರೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನಾ ನಿನ್ ರಾಮ? ಏಯ್ ಇಲ್ಲಿ ನೋಡ್ಕೊಂಡು ಮಾತಾಡು. ಇಲ್ಲ, ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್ ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗೋ. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರ. ಹಾ ಹುಚ್ಚಪ್ಪ, ಹುಚ್ಚಪ್ಪ. ಲೇ ಹುಚ್ಚ, ನಿನ್ ಹೆಸರು ಹೇಳಿಲ್ಲ, ಹುಚ್ಚ ಕಿಚ್ಚ ಅಂದ್ರೆ ಕಚ್ ಬಿಡ್ತೀನಿ. ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚನ್ ಬೇಕಾ ಅಂತೀಯಮ್ಮ? ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯ? ಯಾಕೆ ಹೇಳೋ, ನಿಮ್ ಅಪ್ಪನ ಕೈ ಕೇಳೋ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನ್ ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ, ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವ್ರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರಿಟ್ಕೊಂಡಿದ್ಯ, ರಂಬೆ ಉರುಷಿ ಮೆನ್ಕೇರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನ್ ಯಾರನ್ನು ಜೊತೆಗೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನೆ ಯಾರ ಜೊತೆ ಸೇರ್ಸ್ಕೊ ಅಂದಿದ್ದು? ನಿನ್ನೆ ನಾಚೆ ಕಳಿಸಿ ಇವ್ರಲ್ಲಿ ಇರ್ಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವ್ರು ಇಲ್ಲೇ ಇರ್ಲಿ, ಇವ್ರ ಜೊತೆಗ್ ನಾನೇ ಇರ್ತೀನಿ. ಓಕೆ, ಹಾಗ್ ಬದ್ದವರಿಗೆ ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ 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 ಬನ್ನಿ. ಇದೆ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರುನು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ, ಈ ಕರ್ದೆ ಈ ಕರ್ದೆ. ಲೆಕ್ಕ ಬರೆಯಾಗ್ತಾನೆ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮ್ಸಿ, ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು, ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ರ? ನಾವು ತಿಳ್ಕೊಬೇಕಲ್ಲಪ್ಪ. ಹೌದು, ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ, ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ, ಒಣಗಿಸಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರದೆ ಕಡೆ ತಂದಿದ್ಯಾ? ಇದು ನಾನ ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚಡ್ಡಿದೆಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ ನೋಡಿ. ಟಚ್ ಮಾಡಲ್ಲ, ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ ಅಂದೆ. ಹೇಳಿ. ಬಿಕಾಂ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸ್ತನ್ ಕೆಲ್ಸಕ್ ಸೇರ್ಕೊಂಡು ಲೈಫ್ ಅಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸಾನೇ ಚೇಂಜ್ ಮಾಡ್ಬಿಡದ ಅಲ್ಲಿ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ? ನೀವ ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನ ಹಣೆ ಬರ. ಗೌರ್ಮೆಂಟ್ ಕೆಲ್ಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನಗೋಗಿ ನಾನು ಬಿಕಾರೆ. ಹೌದು, ಏನ್ ಓದಿದ್ಯಾ? ಎಂಕಾಂ. ಎಂಕಾಂ ಯಾಕೆ? ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ. ಹಲೋ ಹಲೋ.
ಹಲೋ ಬಾಪ್ಪ ಇಂದ್ರ ಅವರು ದೇವಸ್ಥಾನಕ್ಕೆ ಹೋದ್ರು ತಿಂಡಿ ತಿನ್ಕೊಂಡು ನಿನ್ನ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿದ್ದಾರೆ ಸರಿನಮ್ಮ ಬಾಪ್ಪ ಇವಳು ನನ್ನ ಚಿಕ್ಕ ಮಗಳು ಹೆಸರು ಪೂಜಾ ಯಾರು ಮಾತಾಡಿದ್ರು ಕೇಳಿಸಲ್ಲ ಮಾತಾಡಕ್ಕೂ ಬರಲ್ಲ ಆ ದೇವರು ಮಾತು ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ ಒಂದು ತಿಂಗಳ ಹಿಂದೆ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ತು ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ ತಲೆ ತುಂಬಾ ಬುದ್ಧಿ ಇದಕ್ಕೆ ಇವಳಿಗೆ ಇವಳದ್ದೇ ಆದ ಪ್ರಪಂಚ ಇವಳದ್ದೇ ಆದ ಒಂದು ಭಾಷೆ ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗೆ ಮಾತ್ರನೇ ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ ನೀ ಬಾಪ್ಪ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಕ್ಕ ಹೊಡೆದು ಬಿಟ್ರ ನೀನು ಏನ್ ತಪ್ಪು ಮಾಡಿದೆ ನೀನು ಏನು ತಪ್ಪು ಮಾಡ್ಲಿಲ್ವಾ ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗ ಏನಪ್ಪಾ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ಕಲ್ತಿದ್ದು ಒಳ್ಳೇದಾಯ್ತು ಬಿಡು ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು ಬಾಪ ತಿಂಡಿ ರೆಡಿ ಇದೆ ನೀನ್ ತಿಂಡಿ ತಿಂದ ಸಾಕಮ್ಮ ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿನ್ನು ಅಯ್ಯೋ ನೀರೇ ಇಟ್ಟಿಲ್ಲ ಒಂದ್ ನಿಮಿಷ ಬಂದೆ ಹಲೋ ಏನ್ ಕೇಳಲ್ಲ ಇಲ್ಲ ಬಿಕ್ಕಳಿಕೆ ಇದು ನೀರು ಈಗ ಬಿಕ್ಕಳಿಕೆ ಬರಲ್ಲ ಸಾಕು ಸಾಕು ಯಾಕೆ ಇಷ್ಟ ಆಗ್ಲಿಲ್ವಾ ಅಮ್ಮ ಇಡ್ಲಿ ಇಷ್ಟ ಆಗಿಲ್ವಂತೆ ಇಲ್ಲ ಇಲ್ಲ ಇಷ್ಟ ಆಯ್ತು ತಿನ್ನು ತಿನ್ನು ಇದ್ರ ಹಿಂದೆ ಬಿಸಿ ಬಿಸಿಯಾಗಿ ಹತ್ತು ದೋಸೆ ಬರ್ತಾ ಇದೆ ಅದು ಬೆಣ್ಣೆ ದೋಸೆ ಯಾಕೆ ತಿನ್ನಲ್ವಾ ತಿಂತೀನಿ ನಾದವೇ ಗಂಟೆಯ ನಾದವೇ ನಾದದೀ ಸ್ವರವೇ ಹೇಳೋ ತಾಯೇ ಶಾರದೆ ಹೇಳದೆ ಹೋಗಬೇಡ ನಿಲ್ಲೇ ನಿಲ್ಲೇ ಶಾರದೆ ಹೆಸರಿರೋದು ಕರಿಯೋದಲ್ದಲ್ಲಿ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯಾ ತೆಂಗಿನಕಾಯಿ ತೆಗೆದ್ ಬಿಟ್ಟ ಅಂದ್ರೆ ತಲೆ ಎರಡು ಹೋಳಾಗ್ಬೇಕು ಅಯ್ಯೋ ಪುಣ್ಯಾದ್ಗೀತೆ ದೇವಸ್ಥಾನದಲ್ಲಿ ದೇವ್ರ ಆಡೋಕು ಬಿಡಲ್ವಲ್ಲಪ್ಪ ನಮಸ್ಕಾರ ಬಿಕಾಮ್ ಅಂತ ಸುಳ್ಳು ಹೇಳಿದಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ ಇವನ್ ಎಂಕಾಮ್ ಅಂತ ಬಂದವನೆ ಇವನ್ ಏನ್ ಹೊಡಿಯಕ್ ಬಿಡ್ತಾರ ಹೇಳಿದ್ನಲ್ಲ ಕೆಲಸ ಮುಗಿಸಿದ್ರೆ ಮುಗಿಸಿದ್ನಿ ಶಾಸ್ತ್ರಿಗಳೇ ನಮಸ್ಕಾರ ಶಾಸ್ತ್ರಿಗಳೇ ಬಾಪ ಇಂದ್ರ ರಾಹು ಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನದ ಕೀ ನಾನು ನಿನಗೆ ಕೊಡ್ತೀನಿ ದೇವ್ರ ಹೆಸರಲ್ಲಿ ಕೆಲಸ ಶುರು ಮಾಡು ಕೃಷ್ಣ ಶಾಸ್ತ್ರಿಗಳೇ ಬನ್ನಿ ಇಲ್ಲಿ ಬಂದೆ ಈ ಮಂದಿರ್ ಬಹುತ್ ಸುಂದರ್ ಹೈ ತುಮ್ ಲೋಗೋ ಕೋ ಭೀ ಪಸಂದ್ ಆಯಾ ವೆರಿ ಗುಡ್ ಚಲೋ 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 ಹಮ್ ಆಪ್ ಕೇ ಕೋನ್ ಫ್ಯಾಮಿಲಿ ಬರ್ತೈತೆ ಬರ್ಲಿ ಬರ್ಲಿ ನಮಸ್ತೆ ಬೇಟಾ ನಮಸ್ತೆ ಈ ಮಂದಿರ್ ಕಾ ಪಂಡಿತ್ ಕೋನ್ ಹೈ ಕೋನ್ ಐಸಾ ಅದು ಜಾತ್ರೆಯಲ್ಲಿ ದೇವಸ್ಥಾನ ಹೊರಗಡೆ ಮಾರ್ತಾರೆ ನಹಿ ಬೇಟಾ ಬಾಟ ಎಲ್ಲಮ್ಮ ಕೊಡ್ತಾರೆ ಎಲ್ಲ ತಿಂಗಳ ಸಂಬಳ ಅದರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ ಓ ಕೋನೆ ಓ ಅವರು ರಾಮಶಾಸ್ತ್ರಿ ರಾಮಶಾಸ್ತ್ರಿ ಅಚ್ಛಾ ರಾಮಶಾಸ್ತ್ರಿ ಹೌದೌದೌದು ಮೇರ ಬೇಟಿಕ ಜನ್ಮದಿನ ಹೇ ಪಂಡಿತ್ ಚಾಹೆ ಪೂಜಾ ಕರ್ನ ಹೇ ಪೂಜಾ ಪೂಜಾ ಕರಾನ ಹೇ
ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ, ಇಂದ್ರ ಕುಮಾರ್ ಯಾರೋ ಇಂಡಿ ಫ್ಯಾಮಿಲಿ ಬಂದವ್ರೆ, ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು. नमस्ते. हम साउथ इंडिया टूर पे आए हुए हैं. रास्ते में जाते वक्त ये सुंदर मंदिर दिखाई दिया. आज मेरे बेटे का जन्मदिन है, इसलिए मंदिर में पूजा करने के लिए आए. बहुत अच्छी बात है, आप हमारे मंदिर में. हमको बहुत खुशी हुआ. आप बहुत अच्छे से हिंदी बात करता है. हिंदी तो हम बहुत पहले से ही जानते हैं. आपका नाम क्या है बेटा? पायल. बहुत प्यारा नाम है. What is the name of this place? Srirangapatna. Oh. Who is the main god? Lord Ranganath Swami. Oh, good. चलिए चलिए पूजा करवाएंगे. चलो चलो चलो. अरे गेंडे, यहाँ पे क्या देख रहा है? पूरा मंदिर साफ करके बेल मारते रहना. बेल. हिंदी इंग्लिश एरडू मातार्तनल्लप्पा इवनु.